ಇನ್ನು ಸಚಿವಾಕಾಂಕ್ಷಿಗಳಿಗೆ ಇವತ್ತು ಸಿಗುತ್ತಾ ಸಿಹಿ ಸುದ್ದಿ ಅನ್ನುವಂತಹ ಪ್ರಶ್ನೆ ಇದೆ. ಸಂಕ್ರಾಂತಿಗೆ ಫಿಕ್ಸ್ ಆಗುತ್ತಾ ಸಚಿವ ಸಂಪುಟ ವಿಸ್ತರಣೆ? ಸಚಿವಾಕಾಂಕ್ಷಿಗಳಿಗೆ ಸಿಗುತ್ತಾ ಸಿಹಿ ಸುದ್ದಿ? ಸಂಕ್ರಾಂತಿ ಒಳಗೆ ಫಿಕ್ಸ್ ಆಗುತ್ತಾ ಸಂಪುಟ ವಿಸ್ತರಣೆಗೆ ಮುಹೂರ್ತ? ಸಂಪುಟ ವಿಸ್ತರಣೆಯನ್ನ ಮಾಡಲಾಗುತ್ತಾ ಸಂಕ್ರಾಂತಿಯ ಸಂದರ್ಭದಲ್ಲಿ? ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಹೈಕಮಾಂಡ್? ಇವತ್ತು ಸಂಜೆ 4 ಗಂಟೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಗೆ ತೆರಳಲಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ. ಕೆಎಸ್ ಈಶ್ವರಪ್ಪ, ರಮೇಶ್ ಜಾರಕಿಹೊಳಿಗೆ ಮಂತ್ರಿ ಪಟ್ಟ ಸಿಗುತ್ತಾ? ಸಿಎಂ ಭರವಸೆ ಹಿನ್ನೆಲೆಯಲ್ಲಿ ಕಲಾಪಕ್ಕೆ ರಮೇಶ್ ಜಾರಕಿಹೊಳಿ ಹಾಗೂ ಈಶ್ವರಪ್ಪ ಹಾಜರಾಗಿದ್ದರು. ಹೈಕಮಾಂಡ್ ಭೇಟಿ ವೇಳೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಪಂಚಮಸಾಲಿಗರಿಗೆ ಮೀಸಲಾತಿ ಕುರಿತು ವರಿಷ್ಠರ ಜೊತೆ ಚರ್ಚೆ ನಡೆಸಲಿದ್ದಾರೆ ಸಿಎಂ ಬಸವರಾಜ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಜ್ ಬೊಮ್ಮಾಯಿ ಅವರು ಮೀಸಲಾತಿ ವಿಚಾರ ಕೂಡ ಹೈಕಮಾಂಡ್ ಗಮನಕ್ಕೆ ತರಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಜೊತೆಗೆ ಒಕ್ಕಲಿಗ ಕುರುಬ ಸಮುದಾಯಗಳ ಮೀಸಲಾತಿಗಾಗಿ ಕೂಡ ಬೇಡಿಕೆ ಕೇಳಿ ಬಂದಿರೋದ್ರಿಂದ ಹೈಕಮಾಂಡ್ ಭೇಟಿಯ ವೇಳೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಸಚಿವಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಕೊಡುವಂತಹ ಸಾಧ್ಯತೆ, ಅಂದ್ರೆ ಸಂಕ್ರಾಂತಿ ಒಳಗೆ ಸಂಪುಟ ವಿಸ್ತರಣೆ ಮಾತು ಹಲವು ದಿನಗಳಿಂದ ಕೇಳಿ ಬರ್ತಾ ಇದ್ದಂತಹ ಒಂದು ವಿಚಾರ, ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಈ ಬಗ್ಗೆ ಹಲವರು ಹಿರಿಯ ನಾಯಕರನ್ನ ಕರೆಸಿ ಮಾತುಕತೆಯನ್ನ ನಡೆಸಿರುವಂಥದ್ದು ಇದಕ್ಕೆ ಪುಷ್ಟಿ ನೀಡಿದಂತಿದೆ. ಈಗಾಗಲೇ ಈಶ್ವರಪ್ಪ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರನ್ನ ಕರೆಸಿ ಭರವಸೆ ನೀಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅಂತ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಭೇಟಿಯಾಗಿ ಇವತ್ತು ಚರ್ಚೆ ನಡೆಸ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಒಂದು ಕುತೂಹಲ. ಇನ್ನು ಸಿಎಂ ಬೊಮ್ಮಾಯಿ ಸಚಿವ ಸಂಪುಟದಲ್ಲಿ 7 ಸ್ಥಾನ ಖಾಲಿ ಇದೆ. ಯಾರ್ಯಾರಿಗೆ ಸಿಗಲಿದೆ ಸಚಿವ ಸ್ಥಾನ ಅನ್ನುವಂಥದ್ದು ಒಂದು ರೀತಿಯ ಪ್ರಶ್ನೆ, ಜೊತೆಗೆ ಒಂದು ರೀತಿಯ ಕುತೂಹಲ ಕೂಡ. ಯಾರ್ಯಾರಿಗೆ ಸಿಗಲಿದೆ ಬೊಮ್ಮಾಯಿ ಸಂಪುಟದಲ್ಲಿ ಸ್ಥಾನ? ಸಚಿವ ಸ್ಥಾನಕ್ಕಾಗಿ ಸಿಪಿ ಯೋಗೀಶ್ವರ್ ಬಿಗಿಪಟ್ಟು ಹಿಡಿದಿದ್ದಾರೆ. ಪೂರ್ಣಿಮಾ ಶ್ರೀನಿವಾಸ್, ಪಿ ರಾಜೀವ್, ರಾಜುಗೌಡ, ಎಂಪಿ ರೇಣುಕಾಚಾರ್ಯ ಸೇರಿದಂತೆ ಹಲವರು ಸಚಿವ ಸ್ಥಾನಕ್ಕೆ ಲಾಬಿಯನ್ನ ನಡೆಸುತ್ತಿದ್ದಾರೆ. ರೆಬಲ್ ಶಾಸಕರಿಗೆ ಶಾಕ್ ಕೊಡ್ತಾರಾ? ಪಕ್ಷನಿಷ್ಠರಿಗೆ ಮಣೆ ಹಾಕ್ತಾರಾ? ತೀವ್ರ ಕುತೂಹಲ ಮೂಡಿಸಿದೆ ಸಿಎಂ ದೆಹಲಿಯ ದಂಡಯಾತ್ರೆ. ಸಚಿವ ಸಂಪುಟ ವಿಸ್ತರಣೆ ಮಾಡೋದೇ ಅಂತ ಆದ್ರೆ ಯಾರಿಗೆಲ್ಲ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಚಿವ ಸ್ಥಾನ ಸಿಗಬಹುದು ಅನ್ನುವಂಥದ್ದು ಒಂದು ಕಡೆ ಇರುವಂತಹ ಕುತೂಹಲ. ಈಗಾಗಲೇ ಹಲವು ನಾಯಕರು ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸುತ್ತಿದ್ದಾರೆ. ಹಾಗಾಗಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ ಕೆರಳಿಸಿದೆ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೂಪೇಶ್ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಸಚಿವ ಸಂಪುಟ ವಿಸ್ತರಣೆ ಹಲವು ದಿನಗಳಿಂದ ಕೇಳಿ ಬರ್ತಾ ಇದ್ದುವಂತಹ ಒಂದು ವಿಚಾರ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಇಲ್ವಾ ಅನ್ನುವಂಥದ್ದು. ಈಗ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಸಂಕ್ರಾಂತಿಯೊಳಗೆ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅಂತ. ಇದಕ್ಕೆ ಸಿಎಂ ದೆಹಲಿಗೆ ತೆರಳುತ್ತಾ ಇರುವಂಥದ್ದು ಕೂಡ ಪುಷ್ಟಿ ನೀಡ್ತಾ ಇದೆ. ಒಂದು ಕಡೆ ಆ ವಿಚಾರ ಆದರೆ ಇನ್ನೊಂದು ಕಡೆ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಬಹುದು, ಯಾರೆಲ್ಲ ರೇಸ್ನಲ್ಲಿ ಇದ್ದಾರೆ ಅನ್ನುವಂಥದ್ದು, ಹೆಚ್ಚಿನ ಡೀಟೇಲ್ಸ್ ಏನು ಕೊಡ್ತೀರಿ ರೂಪೇಶ್? ರಜನಿ, ಇಷ್ಟು ದಿನ ಊಹಾಪೋಹಗಳು ಸಾಕಷ್ಟು, ಯಾಕಂದ್ರೆ ಸಿಎಂ ದೆಹಲಿಗೆ ಹೋಗ್ತಾರೆ, ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಅಂತ ಊಹಾಪೋಹಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಸಿಎಂ ಮೇಲೆ ಒಂದು ದೊಡ್ಡ ಮಟ್ಟದಲ್ಲಿ ಒತ್ತಡ ಇದೆ. ಇಲ್ಲಿ ಬಹುಮುಖ್ಯವಾಗಿ ಈಶ್ವರಪ್ಪನವರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ನಿಮ್ಗೆ ಮುಂದಿನ ಕ್ಯಾಬಿನೆಟ್ ಎಕ್ಸ್ಪ್ಯಾಂಡ್ ವೇಳೆಯಲ್ಲಿ ನಿಮ್ಗೆ ಸ್ಥಾನವನ್ನು ಕೊಡ್ತೀನಿ ಅಂತೇಳಿ ಸಿಎಂ ಅವರೇ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದು ಅಸಮಾಧಾನ ವ್ಯಕ್ತಪಡಿಸಿದಾಗ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ, ನಿಮ್ಗೆ ಮುಂದಿನ ದಿನಮಾನಗಳಲ್ಲಿ ನಾವು ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಜೆಪಿ ನಡ್ಡಾ ಅವರು ಸಿಎಂ ಬೊಮ್ಮಾಯಿ ಅವರನ್ನ ಕರೆದಿದ್ದಾರೆ ದೆಹಲಿಗೆ ಬನ್ನಿ ಅಂತ ಹೇಳಿ. ಇಲ್ಲಿ ಬಿಜೆಪಿ ರಾಜ್ಯದಲ್ಲಿ ಬಿಜೆಪಿಯನ್ನು ಗಟ್ಟಿ ಮಾಡ್ಲಿಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಸಭೆಯನ್ನು ಆಯೋಜನೆ ಕೊಟ್ಟು ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಅದಾದ ಬಳಿಕವಾಗಿ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಇಲ್ಲಿ ಬಹುಮುಖ್ಯವಾಗಿ
ಚುನಾವಣೆ ಹತ್ತಿರ ಬರ್ತಾ ಇದೆ. ಹೀಗಾಗಿ ಈಶ್ವರಪ್ಪನವ್ರನ್ನ ಕಡೆಗಣಿಸಿದ್ರೆ ಅಲ್ಲಿ ಕುರುಬು ಮತಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಕಡೆಗಣಿಸುವಂತಾಗುತ್ತೆ. ಅದೇ ರೀತಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಬೆಳಗಾವಿ, ಯಾಕಂದ್ರೆ ಬೆಂಗಳೂರಿನ ಹೊರತುಪಡಿಸಿ ಬೆಳಗಾವಿ ಅತಿ ಹೆಚ್ಚು ಕ್ಷೇತ್ರ ಇರತಕ್ಕಂತ ಜಿಲ್ಲೆ. ಹೀಗಾಗಿ ಆ ಜಿಲ್ಲೆಯಲ್ಲಿ ಸಮಸ್ಯೆ ಆಗಬಾರದು ಅಂತ ಹೇಳಿ ಒಂದು ರಮೇಶ್ ಜಾರಕಿಹೊಳಿ ಅವರು ಕೂಡ ಸಚಿವ ಸ್ಥಾನವನ್ನು ಕಲ್ಪಿಸಲಿಕ್ಕೆ ಯೋಚನೆಯನ್ನ ಮಾಡಿದೆ. ಇದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ಯಾಕಂದ್ರೆ ಈಗ ರಾಜ್ಯದಲ್ಲಿ 40% ಕಮಿಷನ್ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಭ್ರಷ್ಟಾಚಾರ ಸಂಬಂಧಪಟ್ಟಾಗಿ ಚರ್ಚೆ ಆಗ್ತಾ ಇದೆ. ಈ ನಡುವೆ ಇವರಿಬ್ಬರಿಗೆ ಸ್ಥಾನಮಾನ ಕೊಟ್ಟರೆ ಕಾಂಗ್ರೆಸ್ ಅದನ್ನೇ ದಾಳವಾಗಿ ಉಳಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡುತ್ತೆ ಅನ್ನುವಂಥದ್ದು ಒಂದಿಷ್ಟು ಲಾಜಿಕ್. ಅದೇ ರೀತಿಯಾಗಿ ಪಿ ರಾಜೀವ್ ಇರ್ಬೋದು, ಅದೇ ರೀತಿ ಪೂರ್ಣಿಮಾ ಶ್ರೀನಿವಾಸ್, ರಾಜೀವ್ ಗೌಡ ಸೇರಿದಂತೆ ಹಲವಾರು ಕೂಡ ರೇಸ್ ನಲ್ಲಿದ್ದಾರೆ. ಹೀಗಾಗಿ 7 ಸ್ಥಾನಗಳಲ್ಲಿ ಎಷ್ಟು ಸ್ಥಾನವನ್ನು ಭರ್ತಿ ಮಾಡ್ತಾರೆ ಅಂತ ಹೇಳಿ ಬಿಂಬಿಸಿಕೊಳ್ಬಹುದು. ಅದೇ ರೀತಿ ಕಳೆದ ಬಾರಿ ಆರ್ಎಸ್ಎಸ್ ನಾಯಕರನ್ನ ಭೇಟಿಯಾದಾಗಲೂ ಕೂಡ ಅಲ್ಲಿ ಡಿಸಿಎಂ ಬಗ್ಗೆ ಚರ್ಚೆ ಆಯಿತು. ಅದೇ ರೀತಿಯಾಗಿ ಇನ್ನೊಂದಿಷ್ಟು ಪ್ರಾದೇಶಿಕವಾರು ಜಾತಿವಾರು ಒಂದು ಇಲ್ಲಿ ಸಚಿವ ಸಾಮರ್ಥ್ಯ ಸಂಪುಟವನ್ನ ರಚಿಸುವಂತಹ ಬಗ್ಗೆ ಕೂಡ ಚರ್ಚೆ ಆಯಿತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೇನಾದ್ರೂ ಆ ರೀತಿಯಾಗಿ ಡಿಸಿಎಂ ಬಗ್ಗೆ ಕೂಡ ಚರ್ಚೆ ಆಗಬಹುದು. ಅದೇ ರೀತಿಯಾಗಿ ಈ ನಾಯಕರನ್ನ ಹೊರತುಪಡಿಸಿ ಇನ್ನೊಂದಿಷ್ಟು ಪ್ರಾದೇಶಿಕವಾರು ಜಾತಿವಾರು ನಾಯಕರಿಗೆ ಸ್ಥಾನಮಾನ ಕೊಟ್ಟು ಒಂದಿಷ್ಟು ಚರ್ಚೆ ಆಗ್ತಿದೆ. ಒಳ ಮೀಸಲು ಚರ್ಚೆ ಆಗ್ತಿದೆ, ಭ್ರಷ್ಟಾಚಾರ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಹೊಸ ಮುಖಕ್ಕೆ ಏನಾದ್ರು ಮಾನ್ಯತೆ ಕೊಟ್ಟಾಗ ಆ ಚರ್ಚೆಗಳು ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗುತ್ತೆ. ಯುವ ಮುಖಕ್ಕೆ ಒಂದಿಷ್ಟು ಮಣೆ ಹಾಕಿದಾಗ ಒಂದಿಷ್ಟು ಸರ್ಕಾರ ವಿರೋಧಿ ಅಲ್ಲಿ ಇದೆ ಅದು ಕಡಿಮೆ ಆಗುತ್ತೆ. ಈ ಸ್ಟ್ರಾಟಜಿಯನ್ನು ಕೂಡ ರಾಜ್ಯ ಸರ್ಕಾರ ಬಳಸಬಹುದು ಅಂತ ಹೇಳಿ ಒಂದಿಷ್ಟು ಚಿಂತನೆಯನ್ನು ಮಾಡಲಾಗ್ತಾ ಇದೆ. ರಜನಿ, ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.